ಹಲೋ ಫ್ರೆಂಡ್ಸ್, ರಮ್ಯಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿದ್ದು ನ್ಯಾಚುರಲ್ ಆದ ಹೇರ್ ಪ್ಯಾಕ್ ನಿಮಗೆ ಕೂಡ ತಿಳಿಸ್ಕೊಡೋಕೆ. ಈಗಿನ ಕಾಲದಲ್ಲಿ ತಲೆ ಕೂದಲು ಬೆಳ್ಳಗಾಗೋಕ್ಕೆ ಏಜ್ ಆಗಬೇಕು ಅಂತ ಇಲ್ಲ, ಸಣ್ಣ ಏಜಲ್ಲೇ ನಮ್ಮ ಕೂದಲೆಲ್ಲ ಬೆಳ್ಳಗಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಮೇಯ್ನ್ ರೀಸನ್ ಅಂದರೆ ವಿಟಮಿನ್ B12ನ ಕೊರತೆಯಿಂದಾಗಿ ಈ ಥರ ಬೆಳ್ಳಗಾಗೋದು. ನಾವು ಆಹಾರ ಪದ್ಧತಿಯಲ್ಲಿ ವಿಟಮಿನ್ B12 ಹೇರಳವಾಗಿ ಸಿಗುವಂತಹ ಆಹಾರಗಳನ್ನು ತಿಂತಾ ಬಂದರೆ ಇದರ ಸಮಸ್ಯೆ ಪರಿಹಾರ ಆಗುತ್ತೆ. ನಾನ್ ವೆಜ್ ಐಟಮ್ ತಿನ್ನೋರಾದರೆ ಮೊಟ್ಟೆ, ಮೀನು ಮತ್ತು ಮಾಂಸ ಎಲ್ಲ ತಿಂದರೆ ವಿಟಮಿನ್ B12 ಹೇರಳವಾಗಿ ಸಿಗುತ್ತೆ. ವೆಜಿಟೇರಿಯನ್ ಆದರೆ ಅವರಿಗೆ ಬೀನ್ಸು, ಬೀಟ್ರೂಟು, ಹಾಲಿನ ಐಟಮ್, ತುಪ್ಪ ಆ ಥರದ್ದನ್ನೆಲ್ಲ ಹೆಚ್ಚು ಸೇವನೆ ಮಾಡಿದರೆ ನಮ್ಮ ಕೂದಲು ಬಿಳಿಯಾಗುವ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ. ಜೊತೆಗೆ ನಾನಿಲ್ಲಿ ಹರ್ಬಲ್ ಆಗಿ ಹೇರ್ ಪ್ಯಾಕನ್ನು ಹೇಳಿಕೊಡ್ತಾ ಇದ್ದೇನೆ. ಈ ಥರ ನೀವು ಒಂದು ವಾರ ಮಾಡಿದರೆ ಸಾಕು, ನಿಮ್ಮ ಕೂದಲು ಬಿಳಿಯಾಗೋ ಸಮಸ್ಯೆ ಎಲ್ಲ ಗುಣ ಆಗುತ್ತೆ. ಆದಷ್ಟು ಹೇರ್ ಶ್ಯಾಂಪೂ ಬಳಸುವಾಗ ನ್ಯಾಚುರಲ್ ಆದ ಶ್ಯಾಂಪೂವನ್ನೇ ಬಳಸಿ, ಜಾಸ್ತಿ ಕೆಮಿಕಲ್ ಹಾಕಿದ ಶ್ಯಾಂಪೂವನ್ನು ಬಳಸೋದು ಅಷ್ಟು ಒಳ್ಳೆಯದಲ್ಲ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಅದೇನು ಅಂತ ನೋಡ್ಕೊಂಡು ಬರೋಣ. ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ರೊಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮೈನ್ ಇಂಗ್ರೀಡಿಯೆಂಟ್ಸ್ ಅಂದರೆ ನೋಡಿ, ಇಲ್ಲಿ ಕರಿಬೇವಿನ ಸೊಪ್ಪು ಒಂದು ಮುಷ್ಟಿ ತಗೊಂಡಿದ್ದೇನೆ, ಇಲ್ಲಿ 4 ನೆಲ್ಲಿಕಾಯಿ, ಇದು ದೊಡ್ಡ ಗಾತ್ರದ ನೆಲ್ಲಿಕಾಯಿ. ಇನ್ನಿದಕ್ಕೆ ಒಂದು ದೊಡ್ಡ ಸ್ಪೂನು ಮೆಂತ್ಯ ತಗೊಂಡಿದ್ದೇನೆ, ಮತ್ತು ಒಂದು ದೊಡ್ಡ ಬಟಾಟೆ ಕೂಡ ತಗೊಂಡಿದ್ದೇನೆ. ಇದರ ಸಿಪ್ಪೆ ನಮಗೆ ತೆಗಿಬೇಕು. ನಮಗೆ ಮೇಯ್ನಾಗಿ ಇರಬೇಕಾದ್ದು ಇದರ ಸಿಪ್ಪೆ, ಅದರ ಒಳಗಿನದ್ದಲ್ಲ. ಸಿಪ್ಪೆಯನ್ನೆಲ್ಲ ಒಂದು ಪಾತ್ರಕ್ಕೆ ಹಾಕೋಣ. ನೋಡಿ, ಇದನ್ನು ಚಿಕ್ಕದಾಗಿ ತುಂಡು ಮಾಡಿಕೊಳ್ಳೋಣ. ಇನ್ನು ಒಂದು ಗ್ಲಾಸಿನಷ್ಟು ನೀರನ್ನು ಇದಕ್ಕೆ ಹಾಕೋಣ. ಇದನ್ನಿನ್ನು ಚೆನ್ನಾಗಿ ಕುದಿಸಬೇಕು. ಇನ್ನು ಈ ನೆಲ್ಲಿಕಾಯನ್ನೆಲ್ಲ ಚಿಕ್ಕದಾಗಿ ಹಚ್ಚಿಕೊಂಡಿಡೋಣ. ಅದರ ಬಿತ್ತನ್ನೆಲ್ಲ ತೆಗಿಬೇಕು. ನೋಡಿ, ಇಲ್ಲಿ ಹಚ್ಚಿಯಾಗಿದೆ. ಇನ್ನು ಒಂದು ಮಿಕ್ಸಿ ಜಾರು ತಗೊಳ್ಳೋಣ. ನೋಡಿ, ಈ ಕರಿಬೇವಿನ ಸೊಪ್ಪಿನ ಈ ಸೊಪ್ಪನ್ನು ಮಾತ್ರ ನಾವು ಮಿಕ್ಸಿ ಜಾರಿಗೆ ಹಾಕೋಣ, ಆ ದಂಡು ಬೇಡ. ನೋಡಿ, ಇಲ್ಲಿ ಚೆನ್ನಾಗಿ ಕುದಿತಾ ಇದೆ ನಮ್ಮ ಬಟಾಟೆ ಸಿಪ್ಪೆ. ಇನ್ನು ಈ ಮಿಕ್ಸಿ ಜಾರಿಗೆ ನಾವು ಸಣ್ಣದಾಗಿ ಹಚ್ಚಿಟ್ಟ ನೆಲ್ಲಿಕಾಯಿಯನ್ನು ಹಾಕೋಣ. ಆಮೇಲೆ ಮೆಂತೆಯನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ತೆಗೆಯೋಣ. ನೀರೇನು ಹಾಕೋದು ಬೇಡ, ಈ ಥರನೇ ಹುಡಿ ಮಾಡಿ ಇಟ್ಟಿದ್ದೇನೆ. ನೋಡಿ, ಇಲ್ಲಿ ಚೆನ್ನಾಗಿ ಗ್ರೈಂಡ್ ಆಗಿದೆ. ಆಮೇಲೆ ನೋಡಿ, ಇಲ್ಲಿ ಚೆನ್ನಾಗಿ ಕುದಿದಿದೆ, ಈಗ ಬೆಂದಿದೆ ಅದೆಲ್ಲ. ಇನ್ನು ಆಫ್ ಮಾಡೋಣ. ಇದನ್ನು ಒಂದು ಪಾತ್ರಕ್ಕೆ ಸೋಸಿ ತೆಗೆಯೋಣ. ನಮಗೆ ಇದರ ಸಿಪ್ಪೆ ಅವಶ್ಯಕತೆ ಇಲ್ಲ, ಇದರ ನೀರು ಮಾತ್ರ ಸಾಕು ನಮಗೆ. ನೋಡಿ, ಇದನ್ನು ತಣಿಲಿ. ಆಮೇಲೆ ನೋಡಿ, ಕಡ್ದಿಟ್ಟ ಇದಕ್ಕೆ ಈ ನೀರನ್ನು ಹಾಕೋಣ. ಆಮೇಲೆ ಒಮ್ಮೆ ಕೂಡ ಗ್ರೈಂಡ್ ಮಾಡಿ ತೆಗೆಯೋಣ. ನೋಡಿ, ಇಲ್ಲಿ ಗ್ರೈಂಡ್ ಮಾಡಿ ತೆಗೆದಿದ್ದೇನೆ. ಇನ್ನು ಇದನ್ನು ಕೂಡ ಸೋಸಬೇಕು, ಯಾಕೆಂದರೆ ನಾವು ತಲೆಗೆ ಹಾಕುವಾಗ ಅದರ ಕಸ ಎಲ್ಲ ಬಂದರೆ ಅಷ್ಟು ಚೆನ್ನಾಗಿರಲ್ಲ. ಆದ ಕಾರಣ ನಾವು ಇದನ್ನು ಕೂಡ ಸೋಸಿ ತೆಗಿತೇವೆ. ಕೂದಲೆಲ್ಲ ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಕಸ ಎಲ್ಲ ಇದ್ದರೆ. ಆಮೇಲೆ ಇದನ್ನೊಂದು ಗ್ಲಾಸಿಗೆ ಹಾಕಿ ಕಾಣೋಣ. ನೋಡಿ, ಇಷ್ಟು ಈ ಗ್ಲಾಸಲ್ಲಿ 4 ದಿನ ಹಚ್ಚುವಷ್ಟು ಇದೆ ಇದರಲ್ಲಿ. ನೀವು ಈ ಥರ ಮಾಡಿಟ್ಟದ್ದನ್ನು ನೋಡಿ ಈ ಥರ ತಲೆಗೆ ಹಚ್ಚಿಕೊಳ್ಬೇಕು. ಈ ಥರ ಹಚ್ಚಿದ ಮೇಲೆ 1 ಗಂಟೆ ಕಳೆದು ತಲೆಗೆ ಸ್ನಾನ ಮಾಡಿಕೊಳ್ಳಿ. ನೀವು ಈ ಥರ ಡೈಲಿ ಒಂದು ವಾರ ಮಾಡಿದರೆ ನಿಮ್ಮ ಕೂದಲು ಬೆಳ್ಳಗಲ್ಲ ಇದ್ದರೆ ಅದು ಪರ್ಮನೆಂಟಾಗಿ ಕಪ್ಪಾಗುತ್ತೆ.
ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಬಹಳ ನ್ಯಾಚುರಲ್ ಆದ ಐಟಮ್ಸಲ್ಲೇ ಮಾಡಿದ ಕಾರಣ ಇದು ಬಹಳ ಒಳ್ಳೆಯದು ತಲೆಕೂದಲಿಗೆ, ತಲೆಕೂದಲಿನ ಬೆಳವಣಿಗೆಗೂ ಕೂಡ ಒಳ್ಳೆಯದು. ವಿಟಮಿನ್ ಸಿ ಹೇರಳವಾಗಿದೆ ನೆಲ್ಲಿಕಾಯಿಯಲ್ಲಿ, ಆದ್ದರಿಂದ ಇದು ಬಹಳ ಒಳ್ಳೆಯದು. ಮೆಂತೆ ಕೂಡ ಒಂದು ಔಷಧ ಗುಣ ಹೆಚ್ಚಿರುವ ವಸ್ತುವೆ. ಕರಿಬೇವಿನ ಸೊಪ್ಪಿನ ಗುಣ ಅಂತೂ ನಿಮಗೆ ಗೊತ್ತಿದೆ ಅಲ್ವಾ, ಅದು ಬಹಳ ಒಳ್ಳೆಯದು ಕೂದಲಿನ ಆರೋಗ್ಯಕ್ಕೆ. ಕೂದಲು ಸೊಂಪಾಗಿ ದಪ್ಪವಾಗಿ ಬೆಳೆಯೋಕ್ಕೆ ಇದು ಬಹಳ ಒಳ್ಳೆಯದು. ಈ ಥರ ನೀವು ಒಂದು ವಾರ ಮಾಡಿದರೆ ನಿಮ್ಮ ತಲೆಕೂದಲು ಬೆಳ್ಳಗೆ ಆಗುವ ಪ್ರಶ್ನೆ ಬರೋದಿಲ್ಲ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲನ್ನು ನೋಡೋರಿದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು.